प्रीतिय व्यार्थी शुभोदय मकड़े तमू नम कन्गत स्वागत नावी नमर तरगत पद्यव प्रारंभ में पद्यद अर्थ विवरण आमले वाक्य मत बिट स्थल वर्णमाले बहुत नावी हिंदी तरगति तीता बरतालवा अदर मुद्दा ಚಟುವಟಿಕೆ ಏನಂದ್ರೆ ಭಾಷಾ ಅಭ್ಯಾಸದ ಚಟುವಟಿಕೆಗಳನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಬಂದಿರತಕ್ಕಂತದ್ದು ಈ ಹೊಂದಿಸಿ ಬರೆಯಿರಿ ಅಂತಕಂತದ್ದು. ಇಲ್ಲಿ ನೋಡಿ, ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರಂದ್ರೆ ಅ ಪಟ್ಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಪದಗಳನ್ನ ಬಿಡಿಸಿ ಬರ್ತಾರೆ. ಆ ಪದಗಳನ್ನ ಬ ಪಟ್ಟಿಯಲ್ಲಿ ಸರಿ ಹೊಂದತಕ್ಕಂತ ಒಂದು ಪದ ಅದ. ಅದಕ್ಕೆನಪ್ಪ ಅಂದ್ರೆ ನಾವು ಹೊಂದಿಸಿ ಬರೀಬೇಕು. ಇಲ್ಲಿ ನೋಡಿ, ಇದು ಅ ಪಟ್ಟಿ ಮತ್ತೆ ಬ ಪಟ್ಟಿ ಸರಿಯಾದ ಉತ್ತರವನ್ನ ನಾವು ಇಲ್ಲಿ ಬರೀಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಪಾಲು ಪ್ಲಸ್ ಆಯಿತು ಅಂದ್ರೆ ಪಾಲು ಒಂದು ಪದ ಮತ್ತೆ ಆಯಿತು ಒಂದು ಪದವನ್ನ ಬಿಡಿಸಿ ಬರ್ತಾರ. ಹೌದಲ್ಲ? ಈ ಪದವನ್ನ ಕೂಡಿಸಿದಾಗ ಏನಾಗುತ್ತ? ಪಾಲಾಯಿತು ಅಂತದ. ಹೌದಾ? ಪಾಲಾಯಿತು ಅಂತಕಂತ ಪದ ಇಲ್ಲದ ಅದ್ರ ಮುಂದೆ ಇಲ್ಲ, ಅದು ಕೆಳಗಡೆ ಇದೆ. ಸೋ ಇದನ್ನ ಹೊಂದಿಸಿ ಬರೀಬೇಕು. ಹೌದಲ್ಲ? ಹಾಗಾದ್ರೆ ಈ ಪಾಲಾಯಿತು ಅಂತಕಂತದ ನಾವು ಏನು ಮಾಡಬೇಕು? ಇದರ ಮುಂದೆ ಬರೀಬೇಕು. ಗೊತ್ತಾಯ್ತಲ್ಲ? ಹಾಗಾದ್ರೆ ಪಾಲಾಯಿತು ಬರೆಯೋಣ ಇಲ್ಲಿ ಮುಂದೆ. ಗೊತ್ತಾಗ್ತಿದ್ದಿಲ್ಲ, ಇಲ್ಲಿ ಬಿಡಿಸಿ ಬರ್ತಿರ್ತಕ್ಕಂತ ಪದಗಳನ್ನ ನಾವು ಕೂಡಿಸಿದಾಗ ಯಾವ್ದು ಸರಿ ಉತ್ತರ ಬಂತದಲ್ಲ ಅದನ್ನ ಇಲ್ಲಿ ಬರಿತಾ ಹೋಗ್ಬೇಕು ಅದರ ಮುಂದೆ. ಎರಡನೇದು ಬೋಳು ಪ್ಲಸ್ ಆಯ್ತು ಕೂಡಿಸಿದಾಗ ಏನಾಗುತ್ತ? ಬೋಳಾಯ್ತು. ಹಾಗಾದ್ರೆ ಬೋಳಾಯ್ತು ಬ ಪಟ್ಟಿಯಲ್ಲೆಲ್ಲ ಕೊನೆಗದ ನೋಡಿ. ಹೌದಲ್ಲ? ಇದನ್ನ ನಾವು ಇದರ ಮುಂದೆ ಬರೀಬೇಕು. ನೋಡಿ, ಬೋಳಾಯ್ತು. ಓಕೆನಾ? ಹಾಗಾದ್ರೆ ಮುಂದಿನ ಪದ ಹಾಳು ಪ್ಲಸ್ ಆಯ್ತು. ಹೌದಲ್ಲ? ಹಾಳು ಪ್ಲಸ್ ಆಯ್ತು ಕೂಡಿಸಿದಾಗ ಏನಾಗುತ್ತ? ಹಾಳಾಯ್ತು. ಹಾಗಾದ್ರೆ ಬ ಪಟ್ಟಿಯಲ್ಲಿ ಇಲ್ಲದ ಇಲ್ಲದ ನೋಡಿ. ಸೊ ಅದನ್ನ ನಾವು ಇದರ ಮುಂದೆ ಬರೀಬೇಕು. ಹಾಳಾಯ್ತು. ಎಸ್. ನೆಕ್ಸ್ಟ್ ನೋಡಿ, ಕೊನೆಯದು ಗೋಳು ಪ್ಲಸ್ ಆಯ್ತು ಏನಾಗತ್ತ? ಗೋಳಾಯ್ತು. ಅದನ್ನ ಇಲ್ಲಿ ಬರೆ. ನೋಡ್ರಿ, ಗೋಳಾಯ್ತು ಫಸ್ಟ್ ಒನ್ ಅದ, ಇದ ಇದು ಇಲ್ಲದ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದರ ಮುಂದೆ ನಾವೇನಪ್ಪ ಅಂದ್ರೆ ಉತ್ತರ ಇಲ್ಲಿ ಬರ್ತೀವಿ. ಗೋಳಾಯ್ತು. ಪಾಲು ಪ್ಲಸ್ ಆಯ್ತು ಪಾಲಾಯ್ತು, ಗೋಳು ಪ್ಲಸ್ ಆಯ್ತು ಗೋಳಾಯ್ತು, ಹಾಳು ಪ್ಲಸ್ ಆಯ್ತು ಹಾಳಾಯ್ತು, ಗೋಳು ಪ್ಲಸ್ ಆಯ್ತು ಗೋಳಾಯ್ತು. ಏನಪ್ಪಾ ಅಂದ್ರೆ ಅ ಪಟ್ಟಿಯಲ್ಲಿನ ಪದಗಳನ್ನ ಬ ಪಟ್ಟಿಯಲ್ಲಿ ಹೊಂದಿಸಿ ಅದರ ಉತ್ತರಗಳನ್ನ ನಾವು ಮುಂದೆ ಬರ್ದಿದ್ದೀವಿ. ಹೌದಲ್ಲ? ಮುಂದೆ ಬರ್ತಕ್ಕಂಥದ್ದು ಇನ್ನೊಂದು ಅಭ್ಯಾಸ ಚಟುವಟಿಕೆ ಯಾವುದು ಅಂತಂದಾಗ ಪ್ರಾಸ ಪದಗಳು ಅಂತ ಹೇಳಿ. ಪ್ರಾಸ ಪದಗಳು ಅಂತಂದ್ರೆ ಏನು ಅಂತಂದಾಗ ಪದ್ಯದ ಮೊದಲ ಮತ್ತು ಕೊನೆಯ ಅಕ್ಷರಗಳು ಏನಪ್ಪಾ ಅಂದ್ರೆ ಒಂದೇ ತರನಾಗಿ ಬಂದಿರತಕ್ಕಂತಹ ಪದಗಳಿಗೆ ನಾವು ಪ್ರಾಸ ಪದಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಪ್ರಾಸ ಪದಗಳು ನಮ್ಮ ತುತ್ತೂರಿ ಪದದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ನಾನು ಹೇಳಿದೆ ಏನಪ್ಪಾ ಅಂದ್ರೆ ಪದ್ಯದ ಕೊನೆಯ ಸಾಲಿನಲ್ಲಿ ಏನಪ್ಪಾ ಅಂದ್ರೆ ಕೊನೆಯ ಅಕ್ಷರಗಳು ಒಂದೇ ತರನಾಗಿರ್ತಾವ. ಮೊದಲ ಮತ್ತು ಎರಡನೇ ಸಾಲಿನ ಅಕ್ಷರಗಳು ಒಂದೇ ತರನಾಗಿರ್ತಕ್ಕಂಥವುಗಳು. ಹಾಗಾದ್ರೆ ಇಲ್ಲಿ ನೋಡಿ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಇಲ್ಲಿ ತುತ್ತೂರಿ ಮತ್ತೆ ಕಸ್ತೂರಿ ಕೊನೆಯ ಎರಡು ಅಕ್ಷರ ರಿ ರಿ ನೋಡಿ, ತುತ್ತೂರಿ ಕಸ್ತೂರಿ ಈ ಎರಡು ವ್ಯಂಜನಗಳು ಸೇಮ್ ಆಗಲಿ ಇಲ್ಲಿ ಇರ ಮತ್ತೆ ಇಲ್ಲಿರ ಇಂಥವ್ ಏನಂತಂದ್ರೆ ಪ್ರಾಸ ಪದಗಳು ಅಂತ ಕರೀತಾರ. ಇಂತಹ ಪದಗಳನ್ನ ಏನ್ಪಾ ಅಂದ್ರೆ ನಮ್ಮ ಪದ್ಯದಲ್ಲಿ ಬಂದಿರತಕ್ಕಂತಹ ಪದಗಳನ್ನ ನಾವು ಏನ್ ಮಾಡಿದ್ರು ಹುಡುಕಿ ಬರೆಯಿರಿ ಅಂತ ನಮ್ಗ ಹೇಳಿದಾರ. ಹಾಗಾದ್ರೆ ನಾವು ಇಲ್ಲಿ ಬರ್ತಕ್ಕಂತ ಪ್ರಾಸ ಪದಗಳನ್ನ ಈಗ ನೋಡ್ತಾ ಹೋಗೋಣ. ನೋಡ್ರಿ, ಬೀದಿಯಲ್ಲಿ. ಹೌದಾ? ಕೊನೆಯ ಅಕ್ಷರ ಲಿ, ಅದಕ್ಕೆ ಪ್ರಾಸವಾಗಿರ್ತಕ್ಕಂಥದ್ದು ಯಾವುದು? ರೀತಿಯಲ್ಲಿ. ಕೊನೆಯ ಅಕ್ಷರ ಲಿ. ನೋಡ್ರಿ, ಇಲ್ಲಿ 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 ಇಲ್ಲಿ. ನೆಕ್ಸ್ಟ್ ನೋಡಿದನು. ಹೌದಲ್ವಾ? ಇಲ್ಲಿ ನು. ಮಾಡಿದನು. ನೋಡ್ರಿ, ಕೊನೆಯ ಎರಡು ಅಕ್ಷರಗಳು ಏನಪ್ಪಾ ಅಂದ್ರೆ ನು, ಒಂದೇ ತರನಾಗಿರ್ತಕ್ಕಂಥ ಅಕ್ಷರಗಳು ಬಂದಿದಾವ. ಇನ್ನ ಪಾಲಾಯ್ತು, ಇಲ್ಲಿ ಯಾವುದು? ತು. ಆಮೇಲೆ ಇಲ್ಲಿ ಬೋಳಾಯ್ತು.
ಸೇಮ್ ಅಲ್ವಾ ಇಲ್ಲಿ ಆಯ್ತು ಇಲ್ಲಿ ಆಯ್ತು ಅಂತಕಂತ ಪದ ಇಂತಹ ಪದಗಳಿಗೆ ನಾವು ಏನಂತ ಕರೀತೀವಿ ಅಂದ್ರೆ ಪ್ರಾಸ ಪದಗಳು ಅಂತ ಒಂದೇ ತೆರನಾಗಿರ್ತಕ್ಕಂತ ಬಂದಿರ್ತಕ್ಕಂತ ಅಕ್ಷರಗಳು ಓಕೆನಾ ಗೊತ್ತಾಯ್ತಲ್ಲ ಪ್ರಾಸ ಪದಗಳು ಓಕೆ ಇನ್ನೊಂದಲ್ಲ ಈ ಅಂತಕಂತದ್ದು ನೀಡಿರುವ ಪ್ರಾಸ ಪದಗಳಿಗೆ ಸರಿಯಾದದನ್ನ ಆರಿಸಿ ಬಿಟ್ಟ ಸ್ಥಳವನ್ನ ತುಂಬಿರಿ ಅಥವಾ ಅಲ್ಲಿ ಬರೆಯಿರಿ ಅಂತಂದ್ರೆ ಬ್ರಾಕೆಟ್ ಒಳಗಡೆ ಏನು ಮಾಡಿದ್ದಾರೆ ಅದಕ್ಕ ನಮಗೆ ಕ್ಲೂಗಳನ್ನ ನೀಡಿದ್ದಾರೆ ಏನೇನು ಬರ್ತಾವ ಅಂತಕಂತದ್ದು ಇಲ್ಲದ ನೋಡಿ ಮಕ್ಕಳೇ ಅದಲ್ಲ ಒಳ್ಳೆದು ನೋಡಲು ಬೇಕು ಡ್ಯಾಶ್ ತಿನ್ನಲು ಬೇಕು ಹಣ್ಣು ಹಾಗಾದ್ರೆ ಹಣ್ಣು ನೋಕ್ ಯಾವ ಪ್ರಾಸ ಆಗ್ತದ ಯಾವಾಗ್ತದ ಹೇಳ್ರಿ ಅನೇಶ ಮೊದಲೇ ಲೈನ್ ಬರಲ್ಲ ಡ್ಯಾಶ್ ಬಿಟ್ಟಿದ್ದಾರೆ ಹೌದಾ ಏನಂತ ಹೇಳಿದ್ದಾರೆ ಅಂತಂದ್ರೆ ನೋಡಲು ಬೇಕು ಡ್ಯಾಶ್ ನಮಗೆ ನೋಡ್ಲಿಕ್ಕೆ ಏನ್ ಬೇಕು ಎಲ್ಲಾ ವಸ್ತುಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿ ನೋಡ್ಲಿಕ್ಕೆ ಏನ್ ಬೇಕು ಅವರು ಡ್ಯಾಶ್ ಇಟ್ಟಿದ್ದಾರೆ ಹಾಗಾದ್ರೆ ತಿನ್ನಲು ಬೇಕು ಹಣ್ಣು ಹೌದಾ ಎರಡನೇ ಪದ ಏನ್ ಕೊಟ್ಟಾರ ಅವರಿಗೆ ಹಣ್ಣು ಕೊಟ್ಟಾರ ಹೌದಾ ನೋಡ್ರಿ ನಾವು ಈಸಿಯಾಗಿ ಗುರುತಿಸಬಹುದು ಇಲ್ಲಿ ಡ್ಯಾಶ್ ಇಟ್ಟಾರ ಹಾಗಾದ್ರೆ ಈ ಹಣ್ಣಿಗೆ ಪ್ರಾಸವಾಗ್ತಕ್ಕಂತ ಪದ ಯಾವುದು ನಮಗ್ ನೋಡ್ಲಿಕ್ಕೆ ಏನ್ ಬೇಕು ಎಲ್ಲಾ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಏನ್ ಬೇಕು ನಮಗ ಏನ್ ಬೇಕು ಕಣ್ಣು ಹೌದಲ್ವಾ ನೋಡ್ರಿ ಕಣ್ಣು ಅಂತಕಂತದ್ದು ಹಣ್ಣಿಗೆ ಏನಿದು ಪ್ರಾಸ ಪದ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೋಡ್ರಿ ಹಾರುತ್ತ ಬಂತು ಹಕ್ಕಿ ನೋಡ್ರಿ ಏನೊಂದು ಯಾವುದು ಹಕ್ಕಿ ಕೊನೆಯ ಪದ ಯಾವ್ದಲ್ಲ ಹಕ್ಕಿ ಅಂತ ಬಂದಿದ್ಯಾವ್ದು ಇಲ್ಲಿ ಕಿ ಹೌದಾ ತಿಂದಿತ್ತು ಕಾಳನು ಹೇಗ್ ತಿಂತು ಹೆಕ್ಕಿ ಏನು ಹೆಕ್ಕಿ ನೋಡ್ರಿ ಕಿ ಕಿ ಹೌದಲ್ಲ ಪ್ರಾಸ ಪದ ಆಯ್ತಲ್ಲ ಅವ್ರು ಹೇಳಿದೇನು ಹಾರುತ್ತ ಬಂತು ಹಕ್ಕಿ ತಿಂದಿತ್ತು ಕಾಳನು ಹೆಕ್ಕಿ ನೋಡ್ರಿ ಹಕ್ಕಿಗೆ ಪ್ರಾಸ ಪದ ಯಾವುದು ಹೆಕ್ಕಿ ಅಂತ ಹೇಳಿ ಹೌದಲ್ಲ ನೆಕ್ಸ್ಟ್ ನೋಡ್ರಿ ಅಣ್ಣಕ್ಕೆ ಬೇಕು ಸಾರು ಏನು ಸಾರು ಓಕೆ ಗೊತ್ತಾಯ್ತಲ್ಲ ಅಣ್ಣಕ್ಕೆ ಬೇಕು ಸಾರು ಕುಡಿಯಲು ಬೇಕು ಡ್ಯಾಶ್ ಕುಡಿಲಿಕ್ಕೆ ಏನ್ ಬೇಕು ಏನ್ ಬೇಕು ನಮ್ಗೆ ಇದ್ರೆ ಕುಡಿಲಿಕ್ಕೆ ಇದಕ್ ಪ್ರಾಸವಾಗ್ತಕ್ಕಂತ ಪದ ಕೊನೆಯ ಅಕ್ಷರ ಯಾವ್ದಕ್ಕು ರೂ ಬರ್ಬೇಕು ಕುಡಿಲಿಕ್ಕೆ ಏನ್ ಬೇಕು ನೀರು ನೋಡ್ರಿ ಪ್ರಾಸ ಆಯ್ತಲ್ಲ ಇಲ್ಲಿ ರೂ ಇಲ್ಲಿ ರೂ ಇಂತಹ ಪದಗಳು ಏನ ಇನ್ನೊಂದದ ನೋಡ್ರಿ ಬೌ ಬೌ ಬೊಗಳಿತ್ತು ನಾಯಿ ಏನು ಬೌ ಬೌ ಬೊಗಳಿತ್ತು ನಾಯಿ ತೆರೆಯಿತು ತನ್ನಯ ಡ್ಯಾಶ್ ಇಲ್ಲಿ ಈಗ ಪ್ರಾಸ ಪದ ಬರಬೇಕು ಹಾಗಾದ್ರೆ ಇಲ್ಲಿ ಪದ ಯಾವ್ ಬರ್ತದ ತೆರೆಯಿತು ತನ್ನಯ ಬಾಯಿ ಹೌದಲ್ವಾ ತೆರೆಯಿತು ತನ್ನಯ ಬಾಯಿ ನೋಡ್ರಿ ಈ ಹೌದಲ್ವಾ ಇಲ್ಲಿ ಕಿ ಇಲ್ಲಿ ಈ ಇಲ್ಲಿ ರೂ ಮತ್ತೆ ಇಲ್ಲಿ ನು ಇಂತಹ ಪದಗಳಿಗೆ ನಾವೇನಂತ ಕರಿತೀವಿ ಪ್ರಾಸ ಪದಗಳು ಅಂತ ಹೇಳಿ ನಾವು ಕರಿತೀವಿ ಗೊತ್ತಾಯ್ತಲ್ಲ ಪ್ರಾಸ ಪದಗಳು ಮಕ್ಕಳೇ ನೀವೆಲ್ಲರೂ ಏನ್ಪಾ ಅಂದ್ರ ಒಂದು ಚಟುವಟಿಕೆಯನ್ನ ಮಾಡ್ಬೇಕು ಏನ್ ಚಟುವಟಿಕೆ ಅಂತಂದಾಗ ಈ ತೆಂಗಿನ ಗರಿ ಮತ್ತು ಎಲೆಯನ್ನ ಬಳಸ್ಕೊಂಡು ತುತ್ತೂರಿಯನ್ನ ರೆಡಿ ಮಾಡ್ಬೇಕು ತುತ್ತೂರಿಯನ್ನ ತಯಾರಿಸ್ಬೇಕು ಸಿದ್ಧಪಡಿಸ್ಬೇಕು ಓಕೆ ಎಲ್ರೂ ಮಾಡ್ತೀರಲ್ಲ ತೆಂಗಿನ ಗರಿ ಮತ್ತು ಎಲೆಯನ್ನ ಬಳಸ್ಕೊಂಡು ಅದನ್ನ ಸುತ್ತಿ ತುತ್ತೂರಿ ತೆರನಾಗಿ ರೆಡಿ ಮಾಡ್ಬೇಕು ಎಲ್ಲಾ ಮಕ್ಕಳು ಕೂಡ ಏನಂದ್ರೆ ಈ ಚಟುವಟಿಕೆಯನ್ನ ಮಾಡ್ರಿ ಓಕೆನಾ